ಹೈದರಾಬಾದ್ಗೂ ಬಹಳ ಸಮಸ್ಯೆ ವ್ಯಾಪಾರ ಮಾಡೋದು. ಐದು ಆರು ಕಡೆ ನಾವೇ ಫುಟ್ಪಾತ್ ಹೈಟೆಕ್ ಆಗಿ ನಿರ್ಮಾಣ ಮಾಡಿ ಅಂಗಡಿಗಳನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ನಮ್ಮ ಪೊಲೀಸ್ ಇಲಾಖೆ ಮತ್ತು ನಗರಸಭೆ ಮತ್ತು ನಮ್ಮಿಂದ. ಫಸ್ಟ್ ಪೈಲಟ್ ಆಗಿ ಗುತ್ಲು ರಸ್ತೆಯಲ್ಲಿ ಇರುವಂಥ ಕುವೆಂಪು ಶತಮಾನೋತ್ಸವ ಶಾಲಾ ಮುಂಭಾಗ ಇದೇನಿದೆ ಅದನ್ನು ಇಮಿಡಿಯೇಟ್ಲಿ ನನ್ನ ಶಾಸಕರ ಅನುದಾನದಲ್ಲಿ ಆ ಮೇಲುಗಡೆ ಚಾವಣಿ ಲೈಟು ಕೆಳಗಡೆ ಸ್ಟೋನು ಎಲ್ಲ ವ್ಯವಸ್ಥೆಯನ್ನು 10x10 ಮಾಡಿ ಅಲ್ಲಿ ಯಾರ್ಯಾರು ಫುಟ್ಪಾತ್ ಹಾಕ್ಕೊಂಡಿದ್ದಾರೆ ಅವ್ರಿಗೆಲ್ಲ ಅಲ್ಲೇ ಎಲ್ಲ ವ್ಯವಸ್ಥೆ ಮಾಡಿ ಅಂಗಡಿಗಳನ್ನು ಕೊಡ್ತೀವಿ. ಮತ್ತು ಆ ರೋಡಲ್ಲಿ ಮತ್ತೆ ಯಾರು ಅಲ್ಲಿ ಫುಟ್ಪಾತಲ್ಲಿ ಗಾಡಿಗಳನ್ನು ಹಾಕ್ಕೊಳ್ಳೋದಿಲ್ಲ, ಅಲ್ಲೇ ವ್ಯಾಪಾರ ಮಾಡಬೇಕು. ಇದೆಲ್ಲ ನಿರ್ಮಾಣ ಆದಮೇಲೆ ಅದು ಹೇಗೆ ಆಗುತ್ತೆ ಅಂತ ಒಂದು ಪೈಲಟನ್ನು ಮಾಡಿ ಅದು ಸಕ್ಸಸ್ ಆದರೆ ಇಡೀ ಮಂಡ್ಯದ ಸುತ್ತಮುತ್ತ 5-6 ಕಡೆ ಆ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಿರ್ಧಾರವಾಗಿದೆ. ಮತ್ತೊಂದು ಈ ಪಾರ್ಕ್ ಇಲ್ಲಿ ನಮ್ಮ ಸ್ಟೇಡಿಯಂ ಪಕ್ಕದ ರೋಡ್ ಇದೆಯಲ್ಲ, ಆ ಇಡೀ ರೋಡನ್ನು ಫುಟ್ ಸ್ಟ್ರೀಟ್ ಆಗಿ ಸಾರ್ವಜನಿಕರಿಗೆ ಅನುಕೂಲಕ್ಕೆ ಅಭಿವೃದ್ಧಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಆ ಇಡೀ ರೋಡನ್ನು ಫುಟ್ ಸ್ಟ್ರೀಟ್ ಆಗಿ ಅಭಿವೃದ್ಧಿ ಮಾಡಿ ಅಲ್ಲೇ ಎಲ್ಲ ರೀತಿಯ ಸಂಜೆ ವಾಕಿಂಗ್ಗೆ ಬಂದಾಗ ಸಾರ್ವಜನಿಕರು ಎಲ್ಲ ರೀತಿಯ ತಿಂಡಿ ತಿನಿಸು ಮತ್ತು ಮಕ್ಕಳಿಗೊಂದು ರೀತಿ ಮನೋರಂಜನೆ ಸಿಗಬೇಕು, ಫ್ಯಾಮಿಲಿಗೂ ಎಲ್ಲಾದರೂ ಹೋದರೆ ಆಗಬೇಕು ಅನ್ನೋ ಒಂದು ಇದನ್ನು ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ. ಮತ್ತು ಮಂಡ್ಯ ನಗರದ ಎಲ್ಲ ರಸ್ತೆಗೂ ಪೇಂಟಿಂಗನ್ನು ಈಗಲೇ ಈ ಶೀಘ್ರದಲ್ಲೇ ಮಾಡ್ತೀವಿ. ಮತ್ತು ಇಡೀ ನಗರಕ್ಕೆ CC ಕ್ಯಾಮ್ರಾವನ್ನು ಹಾಕಿ, ಯಾಕಂದರೆ ಈಗ ಕ್ರೈಮ್ಗಳು ಜಾಸ್ತಿ ಆಗ್ತಿದೆ, CC ಕ್ಯಾಮ್ರಾ ಇದ್ರೆ ಅರ್ಧ ಕೆಲಸ ನಮಗೆ ಪೊಲೀಸ್ನವ್ರಿಗೆ ಕಡಿಮೆ ಆಗುತ್ತೆ. ಇಡೀ ನಗರವನ್ನು ಕ್ಯಾಮ್ರಾ ಕಣ್ಣಲ್ಲಿ ತರಬೇಕು ಅಂತೇಳಿ ಅದನ್ನು ಮುಂದಿನ ದಿನಗಳಲ್ಲಿ ಇಡೀ ನಗರಕ್ಕೆ CC ಕ್ಯಾಮ್ರಾ ಹಾಕುವಂಥ ಕೆಲಸಗಳನ್ನು ಮಾಡ್ತಾರೆ. ಒಟ್ಟಿನಲ್ಲಿ ಮಂಡ್ಯ ಪೊಲೀಸರು ಅಂದರೆ ಸಾರ್ವಜನಿಕರ ಸ್ನೇಹಿಯಾಗಿ ಕೆಲಸ ಮಾಡ್ತಾರೆ ಅಂತ ಅನ್ಬೇಕು. ಹಾಗಂತ ಕುಡಿದು ಗಾಡಿ ಓಡಿಸೋರಿಗೆ ಯಾವುದೇ ರೀತಿಯ ವಿನಾಯಿತಿ ಇಲ್ಲ, ವೀಲಿಂಗ್ ಮಾಡೋರಿಗಂತೂ ಮುಲಾಜೆ ಇಲ್ಲ. ಮತ್ತು ಈಗ ಜಾಸ್ತಿ ಸಾರ್ವಜನಿಕರಿಂದ ಬರ್ತಾ ಇರೋದೇನೆಂದರೆ ಪಾರ್ಕ್ಗಳಲ್ಲಿ ರಾತ್ರಿ ಹೊತ್ತು ಎಣ್ಣೆ ಹಾಕ್ತಾ ಇರ್ತಾರೆ, ಸ್ಕೂಲ್ಗಳ ಹತ್ರ ಹಾಕ್ತಾರೆ ಅಂತ, ಅದಕ್ಕೆ ಯಾವುದಕ್ಕೂ ವಿನಾಯಿತಿ ಇಲ್ಲ ಅದನ್ನೆಲ್ಲ. ಮತ್ತು ರೌಡಿಗಳನ್ನು ಯಾವುದೇ ಮುಲಾಜೆ ಇಲ್ಲದೆ ಕಂಟ್ರೋಲ್ ಮಾಡಿ ಅಂತ ಹೇಳಿದ್ದೀವಿ. ಆ ಕೆಲಸ ಇವತ್ತಿಂದಲೇ ಆಗ್ತದೆ. ಧನ್ಯವಾದ. 20 ಲಕ್ಷವನ್ನು ಮೀಸಲಿಟ್ಟಿದ್ದೇವೆ. ಈಗ ಡೆಲ್ಟಾದವ್ರ ಹತ್ರ ಮಾತಾಡ್ತಾ ಇದ್ದೀವಿ, ಅವ್ರ ಹತ್ರನೂ 1-1.5 ಕೋಟಿ ಬಂತು ಅಂದರೆ ಆ್ಯಕ್ಚುಲಿ 2.5 ಕೋಟಿ ಸಾಕು ನಮಗೆ. ಡೆಲ್ಟಾದವ್ರು ಬಂದು ಇನ್ನು ಹೈಟೆಕ್ ಆಗಿ ಇಡೀ ರಸ್ತೆಯನ್ನು ಒಂದು ಹೊಸಳ್ಳಿ ಸರ್ಕಲ್ ಮತ್ತೊಂದು ಕನಿಕಾ ಪರಮೇಶ್ವರಿ ಸರ್ಕಲ್, ಈ ಎರಡು ಸರ್ಕಲ್ಗಳನ್ನು ಹೈಟೆಕ್ ಆಗಿ ಅಭಿವೃದ್ಧಿ ಮಾಡ್ತೀವಿ. ಮತ್ತು ಗೌರಿಶಂಕರದಿಂದ ಬೆಸರಗಳ್ಳಿ ರಾಮಣ್ಣ ಸರ್ಕಲ್ವರೆಗೂ ಬಸ್ ಬೇ, ಸೈಕಲ್ ವೇ, ಮತ್ತು ಆಧುನಿಕ ಫುಟ್ಪಾತ್. ಈಗ ಏನಾಗಿದೆ, ಎಲ್ಲರೂ ಫುಟ್ಪಾತ್ನ ಎನ್ಕ್ರಾಸ್ ಮಾಡಿಕೊಂಡಿದ್ರೆ ಕೆಲವು ಕಡೆ ಫುಟ್ಪಾತ್ ಇಲ್ಲ, ಕೆಲವು ಕಡೆ ಮರ ಇದೆ, ಕೆಲವು ಕಡೆ ಡಬ್ಬ ಇದೆ, ಇನ್ನು ಕೆಲವು ಕಡೆ ಅಲ್ಲಲ್ಲಿ ಕೂತ್ಕೊಂಡು ಎಲ್ಲ ಗಲೀಜಾಗಿದೆ. ಆ ಇಡೀ ರೋಡನ್ನು ಮಾಡರ್ನೈಸ್ ಆಗಿ ಅಭಿವೃದ್ಧಿಯನ್ನು ಅತಿ ಶೀಘ್ರದಲ್ಲಿ ಈಗ ಟೆಂಡರ್ ಕರೆಯೋಕ್ಕೆ ಫಂಡ್ ರೆಡಿ ಇರೋದ್ರಿಂದ ಟೆಂಡರ್ ಕರೆಯೋಕ್ಕೆ ಹೇಳ್ತಾ ಇದ್ದೀವಿ. ಇನ್ನು 6-7 ತಿಂಗಳು ಒಳಗಡೆ ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬರುವಂಥ ಅತ್ಯಾಧುನಿಕ ರಸ್ತೆಯನ್ನು, ಹೈಟೆಕ್ ರಸ್ತೆಯನ್ನು ನಿರ್ಮಾಣ ಮಾಡಿ. SP ಅವರು ಇವತ್ತು ಸೀರಿಯಸ್ ಆಗಿ ನಮ್ಮ ಸಾರಿಗೆ ಇಲಾಖೆ ಅಧಿಕಾರಿ ಇಲ್ಲ ಇದ್ದಾರೆ, ನಿಮ್ಮಿಂದ ಆಕ್ಸಿಡೆಂಟ್ ಆಗ್ತಾ ಇದೆ, ನಿಮ್ಮ ಡ್ರೈವರ್ಗಳಿಗೆ ಹೇಳಿ, ಇಲ್ಲ ಅಂದರೆ ನೆಕ್ಸ್ಟ್ ಸರಿ ಮುಲಾಜಿಂದ ಡ್ರೈವರ್ಗಳ ಮೇಲೆ FIR ಮಾಡ್ತೀವಿ. ಸಾರ್ವಜನಿಕರ ಯಾವುದೇ ಆಕ್ಸಿಡೆಂಟ್ ಆದರೆ ಸಾರ್ವಜನಿಕರ ಪ್ರಾಣ ಹೋಗ್ತಾ ಇದೆ, ಬಸ್ ಮೇಲೆ ಬಸ್ ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವರು ಸ್ಪಂದಿಸಿದ್ದಾರೆ. ನಮ್ಮ ಡ್ರೈವರ್ಗಳಿಗೆಲ್ಲ ನಾಳೆಯಿಂದನೇ ಸೂಚನೆ ಕೊಡ್ತೀವಿ, ಬಸ್ ಮೇಲೆ ಬಸ್ ನಿಲ್ಲಿಸೋ ಥರ ಮಾಡ್ತೀವಿ ಅಂತ. ಮತ್ತೆ ಇವತ್ತು SP ಅವರು ಸೂಚನೆ ಕೊಟ್ಟಿದ್ದಾರೆ ಅವ್ರಿಗೆ, ನಿಷೇಧ ಮಾಡಿದ್ದೀವಿ ಇವತ್ತಿಂದಲೇ. ಅವ್ರು ಏನಿದ್ರು ಒಳಲು ಸರ್ಕಲ್ಲು ಕಾಳಿಕಮ್ಮ ಸರ್ಕಲ್ ಬಸ್ ಮಾತ್ರ ಹೋಗೋದು, ಯಾಕಂದ್ರೆ ಅಲ್ಲಿ ಕಿರಿದಾಗಿದೆ, ಸಾರ್ವಜನಿಕ ತೊಂದರೆ ಆಗುತ್ತೆ, ಮತ್ತೆ ರಸ್ತೆನೂ ಸರಿ ಇಲ್ಲ ಅಂತೇಳಿ ಇವತ್ತಿಂದಲೇ ಟ್ಯಾಂಕರ್ ಲಾರಿ ಹೋಗೋದನ್ನ ಸಂಜಯ್ ಸರ್ಕಲ್ ಅಲ್ಲಿ ನಿಷೇಧ ಮಾಡಿದ್ವಿ. ಒಳಲು ಸರ್ಕಲ್ ಅವ್ರು ಏನಿದ್ರು ಕಾಳಿಕಮ್ಮ ಮೂಲಕ ಹೋಗ್ಬೇಕು. ಈಗ ನೀವು ನಮ್ಮ ಮಂಜುನಾಥ್ ಅವರ ಸಲಹೆಯನ್ನು ಸ್ವೀಕರಿಸಿ ಸಂಜಯ್ ಸರ್ಕಲ್ ಇಂದ ಒಳಲು ಸರ್ಕಲ್ ಸಿಮೆಂಟ್ ರೋಡ್ ಮಾಡಿ ಆ ಒಳಚರಂಡಿಯನ್ನು ನೀಟಾಗಿ ನೀರು ಹೋಗೋ ಥರ ಮಾಡ್ತೀವಿ.